ಮಂಗಳೂರಲ್ಲೂ ಕಾಲೇಜು ಆರಂಭಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು ಹೆದರಿಕೆ ಇದ್ರೂ ಹಾಜರಾಗೋದು ಖುಷಿ ಇದೆ. ಆನ್ಲೈನ್ ಕ್ಲಾಸಸ್ ನಮಗೆ ಅರ್ಥ ಆಗ್ತಾ ಇಲ್ಲ. ಸುವರ್ಣ ನ್ಯೂಸ್ ಜೊತೆ ವಿದ್ಯಾರ್ಥಿಗಳು ತಮ್ಮ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ. ಎಸ್ಎನ್ಎಲ್ಎಯಿಂದ ಅಂತಿಮ ಪದವಿ ತರಗತಿಗಳು ಆರಂಭ ಆಗಲಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತರಗತಿ ಆರಂಭಕ್ಕೂ ಮುನ್ನ ಕೋವಿಡ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಂಗಳೂರಿನ ರಥಬೀದಿ ಕಾಲೇಜಿನಲ್ಲಿ ಅಂದರೆ ಇವತ್ತೇ ಕಾಲೇಜಿನಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇರುವಂಥದ್ದು. ನನಗೆ ಇರತಕ್ಕಂಥದ್ದು ಮಂಗಳೂರಿನ ಪ್ರಥಮ ದರ್ಜೆ ರಥಬೀದಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು, ಸುಮಾರು 900ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿನ ಅಂತಿಮ ಪದವಿ ತರಗತಿಗಳಿಗೆ ನಾಳೆ ಹಾಜರಾಗಲಿಕ್ಕೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಬೆಳಗ್ಗಿನಿಂದಲೇ ಅವರ ಕೋವಿಡ್ ಟೆಸ್ಟನ್ನು ತರಗತಿಯಲ್ಲಿ ಕಾಲೇಜಿನಲ್ಲಿ ಆಯೋಜಿಸಿರುವಂಥದ್ದು. ಹೀಗಾಗಿ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಆರೋಗ್ಯ ಇಲಾಖೆಯ ತಂಡ ಈಗಾಗಲೇ ಇಲ್ಲಿಗೆ ಆಗಮಿಸಿ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಯಾರಿಗೆಲ್ಲ ಪೋಷಕರ ಒಪ್ಪಿಗೆ ಪತ್ರದೊಂದಿಗೆ ನಾಳೆ ತರಗತಿಗೆ ಹಾಜರಾಗಲಿಕ್ಕೆ ಯಾರೆಲ್ಲ ತಯಾರಿ ನಡೆಸಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಕೋವಿಡ್ ಟೆಸ್ಟನ್ನ ತರಗತಿಗಳಲ್ಲಿ ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ಅಂದರೆ ಪ್ರಮುಖವಾಗಿ ಇಲ್ಲಿ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಕೋವಿಡ್ ಟೆಸ್ಟ್ ರಿಪೋರ್ಟ್ ಅಗತ್ಯ ಇದೆ. ಯಾಕಂದರೆ ಜಿಲ್ಲಾಡಳಿತ ಕೂಡ ಸೂಚನೆ ಕೊಟ್ಟಿದೆ. ಅದರ ಜೊತೆಗೆ ಮುಚ್ಚಳಿಕೆ ಪತ್ರ, ಅಂದರೆ ಪೋಷಕರು ಅವರು ಮಕ್ಕಳು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಪ್ಪಿಗೆ ಪತ್ರಕ್ಕೆ ಕೂಡ ಸಹಿ ಹಾಕಿ ಕೊಡಬೇಕು. ಹಾಗಾಗಿ ಆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಬಹುಶಃ ಇವತ್ತು ಏನು ಸಂಜೆವರೆಗೂ ಕೂಡ ಎಲ್ಲ ಅಂದರೆ ಅತಿ ಹೆಚ್ಚು 900 ವಿದ್ಯಾರ್ಥಿಗಳಿರುವಂಥ ಕಾಲಿದ್ದಾಗ ಮೊನ್ನೆ 14-15ಕ್ಕೂ ಕೂಡ ಇಲ್ಲಿ ಕೋವಿಡ್ ಟೆಸ್ಟ್ ಆಗಿತ್ತು. ಈಗ ಒಂದು ಉಳಿದಂತಹ ಒಂದೊಂದು ಬ್ಯಾಚ್ ಏನಿದೆ ಅವರಿಗೆ ಕೋವಿಡ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದು ಇವತ್ತು ಕೋವಿಡ್ ಟೆಸ್ಟ್ನಲ್ಲಿ ಭಾಗಿಯಾಗ್ತಾರೆ. ಅಂದರೆ ಮುಂದಿನ 2 ದಿನಗಳಲ್ಲಿ ಇದರ ರಿಪೋರ್ಟ್ ಬರಬಹುದು. ಆನಂತರ ರಿಪೋರ್ಟನ್ನು ತೋರಿಸಿದ ಬಳಿಕ ಅವರು ತರಗತಿಗೆ ಹಾಜರಾಗಬೇಕಾಗುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ತರಗತಿಗೆ ಹಾಜರಾಗಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮೊನ್ನೆ ಏನು ಕೋವಿಡ್ ಟೆಸ್ಟ್ ಮಾಡಿ ಈಗಾಗಲೇ ರಿಪೋರ್ಟ್ ಸಿಕ್ಕಿದೆ, ಅವರು ನಾಳೆಯಿಂದ ತರಗತಿಗಳು ಬರ್ತಾರೆ. ಉಳಿದ ವಿದ್ಯಾರ್ಥಿಗಳಿಗೆ ನಾಡಿದ್ದಿನಿಂದ ತರಗತಿಗೆ ಬರಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಟ್ಟು ಇದು ಅಂದರೆ ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ ಅವರು ಪ್ರಾಥಮಿಕ ಆರೋಗ್ಯ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಮಾಡ್ಕೊಳ್ಬೇಕು. ಆದರೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಂದರೆ ಸರ್ಕಾರಿ ಆಗಿರುವಂಥ ಕಾರಣದಿಂದ ಇಲ್ಲೇ ಅವರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮಕ್ಕಳ ಎಲ್ಲರನ್ನ ಈಗಾಗಲೇ ಕಾಲೇಜಿಗೆ ಹಂತ ಹಂತವಾಗಿ ಬರಲಿಕ್ಕೆ ಹೇಳಿ ಸಂಜೆವರೆಗೂ ಕೂಡ ಅವರ ಕೋವಿಡ್ ಟೆಸ್ಟ್ ಇವತ್ತು ನಡೀಲಿಕ್ಕೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಸುವರ್ಣ ನ್ಯೂಸ್, ಮಂಗಳೂರು.